ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 5, ಮೈಸೂರಿನ ಇರ್ವಿನ್ ರಸ್ತೆಯಲ್ಲಿನ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿಂದು 22ನೇ ವರ್ಷದ ಹನುಮ ಜಯಂತಿ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹನುಮ ಜಯಂತಿ ಅಂಗವಾಗಿ ಶ್ರೀ ಸ್ವಾಮಿಯವರಿಗೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಸ್ಥಾಪನ ಅಭಿಷೇಕ ಹಾಗೂ ವಿಶೇಷ ನವನೀತ ಅಲಂಕಾರದ ಪೂಜೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಹನುಮ ಜಯಂತಿ ಪ್ರಯುಕ್ತ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಈ ಕುರಿತು ದೇವಸ್ಥಾನದ ಪ್ರಧಾನ ಅರ್ಚಕರು, ಆಗಮಿಕರು ಹಾಗೂ ಅರ್ಚಕರ ಸಂಘದ ಅಧ್ಯಕ್ಷರಾದ ವಿದ್ವಾನ್ ಎಸ್ ಕೃಷ್ಣಮೂರ್ತಿರವರು ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಮನೋಜಹಂ ಮಾರುತಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮ್ಯಂ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು. ಈ ದಿವಸ ಹನುಮ ಜಯಂತಿ ಮಹೋತ್ಸವದ ಅಂಗವಾಗಿ 22ನೇ ವರ್ಷದ ಹನುಮ ಜಯಂತಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಮೈಸೂರು ಮಹಾನಗರದ ಜನತೆಯ ಕೃಪಾ ಕಟಾಕ್ಷ ಹಾಗೂ ಸಮಸ್ತ ಭಕ್ತರು ಮತ್ತು ನಾಗರಿಕರ ಪರವಾಗಿ ಸರ್ವ ಲೋಕ ಕಲ್ಯಾಣಾರ್ಥಕವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದು ದಿನಾಂಕ 4/12/2022 13/12/2022 ಪ್ರತಿ ದಿವಸವೂ ಶ್ರೀ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಸ್ಥಾಪನ ಅಭಿಷೇಕ ಅಲಂಕಾರ ಪೂಜೆ ಹೋಮ ಹವನಾದಿಗಳನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಈ ದೇವಾಲಯದ ಇತಿಹಾಸದಲ್ಲಿ ಸಮಸ್ತ ಭಕ್ತರು ಕೋರಿದ ಕೋರಿಕೆಗಳನ್ನು ನೆರವೇರಿಸತಕ್ಕಂತಹ ಸ್ವಾಮಿಯು 5 ಮುಖವುಳ್ಳನಾಗಿದ್ದಾನೆ. ಅವು ಯಾವುವೆಂದರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಅಲ್ಲಿ ವರಾಹ ಸ್ವಾಮಿ, ನರಸಿಂಹದೇವರು, ಅಯ್ಯಗ್ರೀವ, ಗರುಡ ಮತ್ತು ಆಂಜನೇಯ. ಇವು 5 ಮುಖಗಳುಳ್ಳಂತಹ ದೇವಾಲಯವು ಅತ್ಯಂತ ಪ್ರಾಚೀನವಾದಂತಹ ಇತಿಹಾಸವುಳ್ಳಂತಹ ಸುಮಾರು 650 ವರ್ಷಗಳ ಇತಿಹಾಸವುಳ್ಳಂತಹ ದೇವಾಲಯವಾಗಿದ್ದು ಈ ದೇವಸ್ಥಾನವು ಸಮಸ್ತ ಭಕ್ತರ ಅಭಿವೃದ್ಧಿಗಾಗೂ ಲೋಕ ಕಲ್ಯಾಣಾರ್ಥವಾಗಿ ನಾವು ಪ್ರತಿ ದಿವಸವೂ ದೇವತಾ ಆರಾಧನೆಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಎಸ್ ಕೃಷ್ಣಮೂರ್ತಿ, ಅರ್ಚಕರು, ಆಗಮಿಕರು, ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಮೈಸೂರು, ಸಮಸ್ತ ಲೋಕೋ ಸುಖಿನೋ ಭವಂತು, ಸರ್ವೇ ಜನಸ್ಯ ಸುಖಿನೋ ಭವಂತು. ಪಂಚಮುಖಿ ಆಂಜನೇಯ ಸ್ವಾಮಿ ಅನುಗ್ರಹವು ಸದಾ ಭಕ್ತರೆಲ್ಲರಿಗೂ ಸಹ ಲಭಿಸಲೆಂದು ಪ್ರಾರ್ಥಿಸುತ್ತೇನೆ. ಜೈ ಶ್ರೀರಾಮ್. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.